92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಮಸ್ಕಾರ. 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಶನಿವಾರ ಬಂತು, ಶನಿವಾರ ಇವರು ಊಟ ಮಾಡಲ್ಲ ಸಮಯ ಕಳಿತಿದ್ರ. ಒಂದ್ ವಾರ ಹೋಗಿದ್ದೆ ಗೊತ್ತಾಗಿಲ್ಲ. ತುಂಬಾ ಖುಷಿ ಆಯ್ತು ನಿಮ್ಮ ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ತಿಳ್ಕೊಂಡು, ಅದ್ಭುತವಾದಂತ ಎಕ್ಸ್ಪೀರಿಯನ್ಸಸ್. ಅದು ಮಹಾನ್ ನಿರ್ದೇಶಕ ಪುಟ್ಟಣ್ಣ ಅಕ್ಕನಗಾಲ್ ಅವ್ರ ಜೊತೆ ನೀವು ಕೆಲಸ ಮಾಡಿದ್ದು ನಿಜವಾಗ್ಲು ವೆರಿ ಲಕ್ಕಿ ಪರ್ಸನ್. ನಿನ್ನೆ ನಾವು ಮಾತಾಡುವಾಗ ನೀವು ಹೇಳಿದ್ರಿ 11 ವರ್ಷ ಗ್ಯಾಪ್ ಆಗ್ಬಿಡ್ತು ಮದುವೆ ಆದ್ಮೇಲೆ ಸಿನಿಮಾ ಇಂಡಸ್ಟ್ರಿ ಬಿಟ್ಟೆ ಅಂತ. ಸೊ ರೀ ಎಂಟ್ರಿ ಕೊಟ್ಟಿದ್ದು ಯಾವಾಗ ಅಂತ ಇವತ್ ಮಾತಾಡೋಣ ಅಂತ ಡಿಸೈಡ್ ಮಾಡಿ ಮುಂದೆ ಒಂದು ಧೈರ್ಯ ಮಾಡಿ ಒಂದು ಅಂದ್ರೆ ಏನೇನು ಎಷ್ಟು ಏಟ್ಗಳು ಬಿದ್ರು ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಚಿತ್ರರಂಗದಲ್ಲಿ ಮತ್ತೆ ಇನ್ನೊಂದು ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದ್ರಿ. ಹೌದು, ಅದ್ರ ಬಗ್ಗೆ ಮಾತಾಡೋಣ. ನಿಮಗೆ ಗೊತ್ತಿಲ್ಲದೇನಿದೆ ಹೇಳಿ. ಗೊತ್ತಿಲ್ಲದಂದ್ರೆ ಸಿನಿಮಾ ರಂಗದ ಬಗ್ಗೆ. ಹೌದು, ಮತ್ತೆ ನೀವು 11 ವರ್ಷ ಆದ್ಮೇಲೆ ಫಸ್ಟ್ ನಿಮಗೆ ಯಾವ್ದು ಆಫರ್ ಬಂತು, ಸೀರಿಯಲ್ಲೋ ಸಿನಿಮಾನೋ? ಸೊ ನಾಯಕಿಯಿಂದ ಸಪೋರ್ಟಿಂಗ್ ರೋಲ್ಗಳಿಗೆ ನೀವು ಬಡ್ತಿ ಪಡ್ಕೊಂಡ್ರಿ ಅಂತ ಹೇಳೋಣ. ಕರೆಕ್ಟ್ ಕರೆಕ್ಟ್, ಪ್ರಮೋಟ್ ಆದ್ರಿ ಅಂತ. ಹೌದು, ಬಿಕಾಸ್ ಪಾತ್ರ ಅಂದ್ರೆ ಎಲ್ಲಾನೂ ಪಾತ್ರಗಳೇ ಒಂದು ಸಿನಿಮಾದಲ್ಲಿ ಅಲ್ವಾ. ಸೊ ಅದ್ರ ಬಗ್ಗೆ ಮಾತಾಡಿ ಇವತ್ತು. ಓಕೆ, ಸೆಕೆಂಡ್ ಎಂಟ್ರಿ ಬಂದು ಆಕ್ಚುಲಿ ಸಿನಿಮಾನೇ ಸೆಕೆಂಡ್ ಎಂಟ್ರಿ. ಅರಗಿಣಿ ಅಂತ ಒಂದು ಸಿನಿಮಾ ಮಾಡಿದೆ. ಸೆಕೆಂಡ್ ಎಂಟ್ರಿ ಆ್ಯಕ್ಚುಲಿ ಅದು ಸೆಕೆಂಡ್ ಮೂವಿ, ಅರಗಿಣಿ ಸೆಕೆಂಡ್ ಮೂವಿ. ಫಸ್ಟ್ ಮೂವಿ ಸ್ವಾತಿ ಅಂತ, ಸ್ವಾತಿ ಶಿವಮಣಿ ಅವ್ರದ್ದು. ಹಿಂಗೆ ಶಿವಮಣಿ ಅವ್ರು ಸಿಕ್ಕಿದಾಗ ಕೇಳಿದೆ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಮಾಡ್ತೀನಿ ಸರ್ ಅಂತ. ಪಾಪ ಇಮಿಡಿಯೇಟ್ ಸ್ವಾತಿನಲ್ಲಿ ಕರೆಸಿದ್ರು. ಅದು ಏನು ಸುಧಾರಾಣಿಯವರ ತಾಯಿ ಪಾತ್ರಕ್ಕೆ. ಇವತ್ತು ಸ್ಯಾಟರ್ಡೆ ಅಲ್ವೇನ್ರಿ, ಸ್ಯಾಟರ್ಡೆ ಅಂದ ತಕ್ಷಣ ನನಗೆ ಹಲೋ ನಿಮ್ಮಜ್ಜಿ ನಿಮ್ಮಜ್ಜಿಗೆ ನಾಪಕ ಬರುತ್ತೆ ಅಂದೆ. ಏನಿಲ್ಲ ಮೇಡಮ್, ಅದು ನಮ್ಮ ತಾತ ಅಜ್ಜಿಗೆ ಬೈಯೋದಿಕ್ಕೆ ಶನಿ ಬೈಬೇಕು ಅಂತ ಅನ್ಸುತ್ತೆ ಅವ್ರಿಗೆ, ಆದ್ರೆ ಬೈಯಕ್ ಆಗ್ತಿರ್ಲಿಲ್ಲ. ಶನಿ ಅಂತ ಬೈಬೇಕು ಅನ್ಸ್ದಾಗ್ಲೆಲ್ಲ ಬ್ಲಡಿ ಸ್ಯಾಟರ್ಡೆ ಅಂತ ಬೈಯವರು. ಅದಕ್ಕೆ ಇವಳು ನಿಮ್ಮ ಅಜ್ಜಿ ಜ್ಞಾಪಕ ಬರುತ್ತೆ ಅಂತ ನಂಗೆ ಹೇಳಿದ್ದು. ಅದು ನಿಮ್ಮ ಅಜ್ಜಿ ಆದ್ಮೇಲೆ ಒಂದು ಪಾಸ್ ಕೊಟ್ರಲ್ಲ ಅದು ಸ್ವಲ್ಪ ಬೇರೆ ಅರ್ಥ ಬಂತು, ತಲೆ ಕೆಡಿಸ್ಕೊಂಡ್ಬಿಡಿ. ನಿಮ್ಗೆ ಸಾರಿ ಸಾರಿ ಚಂದ್ರು. ಹಲೋ, ಈ ಬ್ಲಡಿ ಸ್ಯಾಟರ್ಡೆ ಕತೆ ನನಗೆ ಫಸ್ಟ್ ಹೇಳಿದ್ ನೀವು ಬಿಗ್ ಕಾಫಿ ಕಾರ್ಯಕ್ರಮದಲ್ಲಿ, ಅದನ್ನೆಲ್ಲ ಹೇಳ್ಬೇಕು. ಗರ್ಲ್ ಫ್ರೆಂಡ್ ಮರ್ತೋಗಿ ಹೆಂಡತಿ ಪಕ್ಕದಲ್ಲಿ ಇರುವಾಗ ಗೊತ್ತಾ, ಹಿಂಗಿದ್ದಾಗ ಏನೋ ತಲೆ ಮೇಲೆ ಒಂದು ಲಟ್ಟಣ್ಗೆ ಟಣ್ ಅಂತ ಹೊಡೆದ ತಕ್ಷಣ ಒಂದು ಟಕ್ ಅಂತ ಒಂದು ಲೈಟ್ ಎತ್ಕೊಳತ್ತಲ್ಲ, ಹಂಗೆ ಈ ಗೀತೆಯಲ್ಲಿ ಒಂದು ಶ್ರುತಿ ಒಂದು ಅಪಶ್ರುತಿ ಬರ್ತದೆ. ಶ್ರುತಿ ಹೋಗಿ ಅಪಶ್ರುತಿ ಆಗ್ಬಿಟ್ಲ. ಚಂದ್ರು ಡಿ ವಾಂಟ್ ಟು ಕಮೆಂಟ್, ಅದ್ವೈಸ್ ನಾಳೆ ಬೆಳಗ್ಗೆ ನಿಮ್ಗೆ ಇಲ್ಲ ಶೋ ಎತ್ತಂಗಡಿ ಮಾಡಿಸ್ತೀನಿ. ನಾವ್ ಹೆಂಗ್ ಸಿಕ್ಕಾಕೊಂಡಿದ್ದೀವಿ ತಪ್ಪಲಿ ಅತ್ತದ್ರಿ ಇಲ್ಲಿ. ಗೀತನ್ನ ಬಿಡಕಾಲ, ಆ ಕಡೆ ಶ್ರುತಿನ ಬಿಡಕಾಲ. ಶ್ರುತಿಗೆ ಇದ್ರೇನೆ ಗೀತ ಇರಕ್ ಸಾಧ್ಯ. ಪಾಪ ಪದ್ಮ ವಸಂತಿ ಅವರು ಮಾತಾಡಿದಾಗ ಗಾಬರಿ ಆಗಿ ನೋಡ್ತಾ ಇದಾರೆ. ಒಂದ್ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ, ಆಮೇಲೆ ಮಾತಾಡ್ತೀವಿ. ಪದ್ಮ ವಸಂತಿ ಅವರು ಕಗ್ಗಾಬಿಕ್ಕಿಯಾಗಿ ಕೂತ್ಬಿಟ್ಟಿದ್ದಾರೆ. ಅವಾಗ ಇಲ್ಲಿ ಒಂಥರ ಸಿಡಿಲು ಗುಡುಗರ ತರ ನಮ್ಮ ಶ್ರುತಿಯವರು ಅದು ಒಂದ್ ಎಂಟ್ರಿ ಕೊಡ್ತಾರೆ, ಮಜಾ ಇರುತ್ತೆ. ಎನಿವೇ, ನಾವು ಶ್ರುತಿ ಪದ್ಮಾವಸಂತಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ ನೋಡಿ. ಅಲ್ಲೂ ಶ್ರುತಿ ಅವ್ರ ಜೊತೆ ಅಂತಾನೆ ಇದೆ, ಗರ್ಲ್ ಫ್ರೆಂಡ್ ಅಂತ ಹೇಳಿದ ತಕ್ಷಣ ಫುಲ್ ಉಬ್ಬೋಗ್ಬಿಟ್ಟಿದ್ದಾರೆ. ಹಂಗಲ್ಲಮ್ಮ, ಶ್ರುತಿ ಬಂದು ಹೋದ್ಲಲ್ಲ ಅದೇ ಒಂಥರ ಟಾರ್ನೆಡೋ ಬಂದು ಹೋದಂಗಾಯ್ತದ, ಒಂಥರ ಚಂಡಮಾರುತ ಬಂದು ಹೋದಂಗಾಯ್ತು ಅವಳು ಬಂದು ಹೋಗಿದ್ದು. ಸೊ ಅದಕ್ಕೆ ಹಂಗೆ ಹೇಳಿದೆ. ಇರಲಿ, ಪರವಾಗಿಲ್ಲ, ನಾವು ಪದ್ಮಾವಸಂತಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ನನಗೆ ಕೆಲಸಲ್ಲ ನಮ್ಗಿಂತ ಒಂದು 4-5 ವರ್ಷ ದೊಡ್ಡವ್ರಿಗೆ ನಾವು ತಾಯಿ ಪಾತ್ರ ಮಾಡ್ಬೇಕಾದ್ರೆ ಒಂಥರ ತಡೆಯುತ್ತಲ್ವಾ? ಖಂಡಿತ ಖಂಡಿತ, ನಾನು ಆಕ್ಚುಲಿ ತಾಯಿ ಎಲ್ಲ ನನ್ಗಿಂತ ದೊಡ್ಡವ್ರಿಗೆ ಮಾಡಿರೋದು. ಕೆಲಸಲ್ಲ ಶಿವಣ್ಣ ಅವ್ರದ ಸಿನಿಮಾಗಳಲ್ಲಿ ಅವ್ರ ತಾಯಿ ಪಾತ್ರ ಮಾಡ್ತೀನಿ ನಾನು, ವಾಟ್ಸ್ ನೋಡ್ತಿರ್ತೀನಿ. ಹೌದು ಮಾಡ್ದ, ಅದವ್ರಿಗೂ ಗೊತ್ತು. ಶಿವಣ್ಣ ಎಷ್ಟೋ ಸಲ ಹೇಳಿದಾರೆ ನನ್ನ ಮಗಳನ್ನ ಕರ್ಬಿಟ್ಟು, ನಿಂಗೊಂದು ವಿಷಯ ಗೊತ್ತಾ ಅಂತ ನನ್ನ ಮಗಳನ್ನ ಒಂದ್ಸಲ ಕರ್ಕೊಂಡು
ಕರ್ಕೊಂಡೋಗಿದ್ದೆ ಭಾಗ್ಯದ ಬಳೆಗಾರ ಶೂಟಿಂಗ್ಗೆ. ಆಗ ಏನು ಸರ್ ಅಂತ ಹೇಳಿದ್ರೆ, ನಿಮ್ಮಮ್ಮ ನನಗಿಂತ ಚಿಕ್ಕವಳು ಅಂತ ಅವಳು ಮನೆಗೆ ಬಂದು ಹೇಳ್ತಾ ಇದ್ದೆ. ನೀನು ಅಲ್ಲೇ ಹೇಳಬಾರ್ದ ನಾನು ನಾನು ಮಾತಾಡ್ತಿದ್ದೆ ಅದ್ರ ಬಗ್ಗೆ ಅಂತ. ಹಾಗೆ ಮಾಡಿದ್ವಿ ಸಾತಿಲ್ರಿ ಏನ್ರಿ, ಹೌದು ಸುಧಾರಾಣಿ ಅವ್ರ ತಾಯಿ ಪಾತ್ರ ಮಾಡಿದೆ. ಬಟ್ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇತ್ತು ತುಂಬ, ಒಂಥರ ಅದು ಮೆಚ್ಯೂರ್ಡ್ ಸ್ವಲ್ಪ ಲುಕ್ಕಲ್ಲಿ ಮೆಚ್ಯೂರಿಟಿ ಬೇಕು ಅಂತ ಮೇಕಪ್ಪು ಡಿಫ್ರೆಂಟ್ ಮಾಡ್ಕೊಂಡು ಹೇರ್ ಡ್ರೆಸ್ಸು ಎಲ್ಲ ಸ್ವಲ್ಪ ದೊಡ್ಡವ್ರ ಥರ ಕಾಣಬೇಕು ಅಂತ ಹೇಳಿ. ಬಟ್ ಐ ಎಂಜಾಯ್ ಡೂಯಿಂಗ್, ಅದು ರೀಎಂಟ್ರಿ ಆಯಿತು. ಅದು ಯಾವ ಟೈಮಲ್ಲಿ ಅವ್ರು ಕರೆಸಿ ನನಗೆ ಕೊಟ್ಟರು, ಇವತ್ತಿನವರೆಗೂ ಮೇಕಪ್ ಹಚ್ತಾ ಇದ್ದೀನಿ, ಕೆಲಸ ಮಾಡ್ತಾನೆ ಇದ್ದೀನಿ. ಅದಾದ್ಮೇಲೆ ಪಿ ಎಚ್ ವಿಶ್ವನಾಥ್ ಪುಟ್ಟಣ್ಣ ಅವ್ರ ಅಸೋಸಿಯೇಟ್ ಆರಗಿಣಿ ಅಂತ ಕರೆಸಿದ್ರು. ಅದಾದ್ಮೇಲೆ ಮನೆತನ ಅಂತ ಮನೆ ಮೈನಾವತಿ ಅವ್ರ ಮಗ ಗುರುದತ್ ಮನೆತನ ಅಂತ ಅವಾಗ ಡಿ ಡಿ ಒನ್ಗೆ, ಹೌದು ಎರಡು ಸೀರಿಯಲ್ ಅವಾಗ ಫೇಮಸ್, ಮನೆತನ ಜನನಿ, ದಟ್ ಇಸ್ ದ ಮೆಗಾ ಸೀರಿಯಲ್, ಮೆಗಾ ಸೀರಿಯಲ್, ಫಸ್ಟ್ ಮೆಗಾ ಸೀರಿಯಲ್, ಎಕ್ಸಾಕ್ಟ್ಲಿ ಫಸ್ಟ್ ಮೆಗಾ ಸೀರಿಯಲ್ ಮನೆತನ ಅಂತ. ಅದರಲ್ಲಿ ಲೋಕೇಶ್ ಅವರು ನಾನು ಕಾಂಬಿನೇಷನ್ ಅಲ್ಲಿ ಮಾಡಿದ್ವಿ. ಕಲ್ಯಾಣ್ ಕುಮಾರ್ ಕಲ್ಯಾಣ್ ಕುಮಾರ್ ಅವ್ರ ಜೊತೆ ಮಾಡಿದೊಂದು ತುಂಬಾ ಒಳ್ಳೆ ಅನುಭವ. ಅವ್ರದೆಲ್ಲ ಹಳೆ ಅನುಭವ ಎಲ್ಲ ಹೇಳೋರು, ತುಂಬಾ ಗ್ರೇಟ್ ಆರ್ಟಿಸ್ಟ್. ನಂಗೆ ಜಕಣಾಚಾರಿ ತುಂಬಾ ಇಷ್ಟ ಅವ್ರದ್ದು, ಅಮರಶಿಲ್ಪಿ ನಿಲ್ಲು ನೀ ನಿಲ್ಲು ನೀ, ಅದಂತ ತುಂಬಾ ಇಷ್ಟ. ಅಯ್ಯೋ ಹಾಡಿದ ಅವ್ರದೇ ಹಾಡ್ತೀನಿ, ಅದು ನಮ್ಮ ಬಿಳಿ ಮೋಡದು, ಅದು ತುಂಬ ಇಷ್ಟ. ಇದೇ ನನ್ನ ಉತ್ತರ, ಇದೇ ನನ್ನ ಉತ್ತರ, ಕೊಡುವೆ ಬಾರಿ ಹತ್ತಿರ, ಕೊಡುವೆ ಬಾರಿ ಹತ್ತಿರ. ಯಾಕಂದ್ರೆ ಈ ಸಾಂಗ್ ನಾಕ ಬಂದು ಅವ್ರು ಸ್ಪಾಟಲ್ಲಿ ನಮ್ಗೆ ಈ ಸಾಂಗ್ ಹಾಡ್ಬಿಟ್ಟು ನನ್ನನ್ನ ಎಳ್ದು ತಪ್ಕೊಂಡಿದ್ರು ಕಲ್ಯಾಣ್ ಕುಮಾರ್ ಅವರು. ಅದು ಅದಕ್ಕೆ ಚೆನ್ನಾಗಿ ಉತ್ತರ, ಕೊಡುವೆ ಬಾರಿ ಹತ್ತಿರ, ಕೊಡುವೆ ಬಾರಿ ಹತ್ತಿರ. ಅದು ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ಹಾಡಿರೋದು ನೋಡಿದ್ದು, ನನಗೆ ಲೈವ್ ಆಗಿ ಹಾಡಿದ್ರಲ್ಲ ಅದಿನ್ನೂ ಇಪ್ಪ ನಂಗಂತೂ ಫುಲ್ ಖುಷಿ ಆಗುತ್ತೆ. ಮರ್ಯಾದೆ ಮನೆತನ ಶೂಟಿಂಗ್ ನಡಿಬೇಕಾದ್ರೆ ಅವರು ಕಾಂಬಿನೇಷನ್ ತುಂಬಾ, ಮೈನಮ್ಮ ಕಲ್ಯಾಣ್ ಕುಮಾರ್ ಅವರು ಲೋಕೇಶ್ ಅವರು ನಾನು ಎಲ್ಲ ಕಾಂಬಿನೇಷನ್. ನಮ್ ಜೊತೆ ಸ್ಟುಡಿಯೋದಲ್ಲಿ ಪದ್ಮಾ ವಸಂತಿ ಅವರಿದ್ದಾರೆ, ಅವರು ಇಡೀ ವಾರ ನಮ್ ಜೊತೆ ಇರ್ತಾರೆ, ಅವರ ಬೆಳ್ಳಿ ತಿರಿಯ ಬಂಗಾರದ ಕಥೆಗಳನ್ನ ನಮ್ ಜೊತೆ ಹಂಚ್ಕೊಳ್ತಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಸಿನಿಮಾದಲ್ಲಿ ಮಾಡಿ ತುಂಬಾ ಅನುಭವ ಆಯ್ತು, ಸಿನಿಮಾ ವಾತಾವರಣ ಅದಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ರಿ. ಸಡನ್ ಆಗಿ ಒಂದು ಟೆಲಿವಿಷನ್ ಸೀರಿಯಲ್ಗೆ ಶಿಫ್ಟ್ ಆದಾಗ ಏನಾದ್ರು ನಿಮ್ಗೆ ವ್ಯತ್ಯಾಸ ಅನ್ನಿಸ್ತಾ ವಾತಾವರಣ ಹೆಂಗ್ ಹೊಂದ್ಕೊಂಡ್ರಿ ಅದಕ್ಕೆ? ಸ್ವಲ್ಪ ಚಿಕ್ಕ ಇಂಡಸ್ಟ್ರಿ, ಅದೇ ದೊಡ್ಡ ಅದು ಬೆಳ್ಳಿತಾರೆ, ದೊಡ್ಡ ಸ್ಕ್ರೀನ್, ಇದು ಚಿಕ್ಕ ಸ್ಕ್ರೀನ್, ಬಟ್ ಆದ್ರೆ ಕಿರುತ್ತಾರೆ, ಬೆಳ್ಳಿತಾರೆ. ಆದ್ರೆ ಆಕ್ಟಿಂಗ್ ವೈಸ್ ನಮ್ಗೇನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಅವ್ರೇನು ಡೈಲಾಗ್ಗಳಿದೆಯೋ, ಏನು ಸೀನ್ಗಳಿದೆಯೋ, ಏನು ಎಕ್ಸ್ಪ್ರೆಷನ್ಸ್ ಏನೋ, ಅದೇ ಲೆವೆಲಲ್ಲಿ ಅದೇ ಇಂಟ್ರೆಸ್ಟ್ ಅಲ್ಲೇ ಕೊಟ್ಕೊಂಡು ಬರ್ತಾ ಇದ್ವಿ. ಬಟ್ ಇದ್ರಲ್ಲಿ ಅಲ್ಲಿ ಸಿನಿಮಾದಲ್ಲಿ ಏನಂದ್ರೆ ಕ್ಯಾಮ್ರಾ ಆನ್ ಆದ ತಕ್ಷಣ ಈ ನೆಗೆಟಿವ್ ಡ್ರ ಅಂತ ಸೌಂಡ್ ಬರ್ತಾರೆ, ಆ ಸೌಂಡ್ಗೆ ಎಲ್ಲ ನರಗಳೆಲ್ಲ ಹಿಂಗ ಆಗ್ಬಿಟ್ಟು ಫಸ್ಟ್ ಟೇಕ್ ಓಕೆ ಮಾಡ್ಬೇಕು, ಇಲ್ಲಾಂದ್ರೆ ಡೈರೆಕ್ಟರ್ಗಳು ಬೈದ್ಬಿಡ್ತಾರೆ, ಏನು ಹೊಟ್ಟೆಗೆ ಏನು ತಿಂದಿರೋ ರೀಲ್ ಫಿಲ್ಮ್ಸ್ಗಳು. ಅವ್ರು ಅದು ರೀಲ್ ತುಂಬ ಕಾಸ್ಟ್ಲಿ ಅಲ್ವಾ, ಅವಾಗೆಲ್ಲ ಏನು ತಿಂತೀರಾ, ರೀಲ್ ತಿಂತೀರಾ, ಏನು ಅನ್ನ ತಿಂತೀರಾ ಅನ್ನೋರು ಆ ಥರದ್ದೆಲ್ಲ ಬೇರೆಯವ್ರಿಗೆ ಬೈದಿರೋದು ನೋಡಿರ್ತೀವಲ್ವಾ, ಅದು ಫಸ್ಟ್ ಟೇಕಲ್ಲೇ ಮಾಡಿಬಿಡ್ಬೇಕು ಅಂತ ಆ ಒಂದು ಇದಿರ್ತದೆ. ಇಲ್ಲಿ ಅಷ್ಟೊಂದು ಟೆನ್ಷನ್ ಇಲ್ಲದೆ ಇದ್ರೂ ಫಸ್ಟ್ ಟೇಕ್ ಮಾಡಬೇಕು ಅಂತಲೇ ನಮ್ಮ ಮಾನಸಿಕವಾಗಿ ನಾನು ಪ್ರಿಪೇರ್ ಆಗಿಬಿಡ್ತಿದ್ದೆ. ಯಾಕೆಂದರೆ ನನ್ನ ಒಂದು ಇದರಲ್ಲಿ ಫಸ್ಟ್ ಟೇಕ್ ಇಸ್ ದ ಬೆಸ್ಟ್ ಟೇಕ್ ಅಂತ ನನಗೆ ಒಂದು ಮೈಂಡಲ್ಲಿ ಅದು ಇದ್ಬಿಟ್ಟಿತ್ತು. ಅದರಷ್ಟೇ ಫಸ್ಟಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾನೆ ಹೋಗುತ್ತೆ ಅಂತ ನನಗೆ ಅನಿಸಿಕೆ ಅದು. ಫಸ್ಟ್ ಟೇಕ್ ಆದರೂ ಸೀರಿಯಲಲ್ಲೂ ಅದೇ ಲೆವೆಲ್, ಅದೇ ಇಂಟ್ರೆಸ್ಟಲ್ಲೇ ಆ್ಯಕ್ಟಿಂಗ್ ವೈಸು, ಮೇಕಪ್ಪು ಎಲ್ಲ ಮಾಡ್ಕೊಳ್ಳೋದೆಲ್ಲ, ಆ ಗೆಟಪ್ಸ್ಗೆಲ್ಲ ಅದೇ ಇಂಟ್ರೆಸ್ಟ್ ತಗೊಂಡೆ ಮಾಡ್ತಾ ಇದ್ದಿದ್ದು. ನಮ್ಮ ಜೊತೆ ಮಾತುಕತೆ ಮಾಡ್ತಿದ್ದಾರೆ ಪದ್ಮಾ ವಸಂತಿ ಅವರು. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಅದ್ಭುತವಾಗಿ ಹಂಚಿಕೊಳ್ತಾರೆ. ಇನ್ನಷ್ಟು ವಿಚಾರಗಳು ಅವರಿಂದ ತಿಳ್ಕೊಳ್ಳೋಣ. ಎಸ್ ಬನ್ನಿ. ಈಗ ಸೀರಿಯಲ್ ನಟನೆ ನಡೆಯುವಾಗಲೇ ಮತ್ತೆ ಸಿನಿಮಾಗಳು ಎರಡು ಬ್ಯಾಲೆನ್ಸ್ ಕಷ್ಟ ಆಗ್ಲಿಲ್ವಾ ನಿಮ್ಗೆ? ಯಾಕಂದ್ರೆ ಸೀರಿಯಲ್ ಅಂದಾಗ ನಂಬರ್ ಆಫ್ ಡೇಸ್ ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದೆ, ಆಮೇಲೆ ಕಂಟಿನ್ಯೂಟಿ ಏರಲ್ಲಿ ಹೋಗ್ತಾ ಇರೋ ಅಂತ ಸೀರಿಯಲ್ಗಳು ಮಿಸ್ ಮಾಡ್ಕೊಳಕಾಗಲ್ಲ. ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ ನೀವು? ಯಾಕಂದ್ರೆ ನಾನು ಸೀರಿಯಲ್ ಬಂದ್ಮೇಲೆ ಸಿನಿಮಾ ಟೋಟಲಿ ಬಿಟ್ಟಾಕ್ಬಿಟ್ಟಿದ್ದೆ, ಒಂದು ದಿವಸ ಆಗ್ತಾನೆ ಇರಲಿಲ್ಲ ಅಡ್ಜಸ್ಟ್. ಒಂದೆರಡು ವರ್ಷ ಹಂಗೆ ಆಯ್ತು ನನಗೂ, ಸಿನಿಮಾಗಳಿಗೆ ಡೇಟು ಕೊಡಕ್ಕೆ ಆಗ್ತಾ ಇರ್ಲಿಲ್ಲ. ಒಳ್ಳೊಳ್ಳೆ ಪಾತ್ರಗಳು ಅವಾಗೆಲ್ಲ ಚಂದ್ರಮುಖಿ ಪ್ರಾಣಸಖಿ ಎಲ್ಲ ಹಂಗೆಲ್ಲ ಮಿಸ್ ಆಗಿದ್ದು, ಅದಕ್ಕೆಲ್ಲ ಹಂಗೆ ಮಿಸ್ ಆಯ್ತು. ಮತ್ತೆ ಸಿನಿಮಾ ಮಿಸ್ ಆಗಿ ಶುರು ಆಯ್ತು ನಿಮಗೆ?
ಸಿನಿಮಾ ಮಿಸ್ ಆಗೋದಕ್ಕೂ ಏನೋ ಇದೆಯಪ್ಪ. ಅವಿನಾಶ್ ಅವ್ರನ್ನ ಕರೆಸ್ಬಿಟ್ಟು ಏನೋ ಇದೆ ಇಲ್ಲಿ ಅಂತ. ಅದು ಹಂಗು ಮಿಸ್ ಮಾಡ್ದೆ, ಕೆಲವೆಲ್ಲ ಮಿಸ್ ಮಾಡ್ದೆ. ಡೈರೆಕ್ಟರ್ ಕೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಡೇಟ್ಗಳನ್ನ, ಯಾಕೆಂದ್ರೆ ಒಂದು ಸೀರಿಯಲ್ ಮಾಡಿದ್ರೆ ನಾವು ಸಿನಿಮಾ ಕೊಡ್ಬೋದು, ಎರಡು ಸೀರಿಯಲ್ ಮೂರು ಸೀರಿಯಲ್ ಮಾಡಿದಾಗ ಫುಲ್ ಮಂತ್ ಬ್ಲಾಕ್ ಆಗ್ಬಿಡ್ತೀವಿ. ಅದರಲ್ಲೇ ಡೇಟ್ ಅಂತೂ ಬ್ಲಾಕ್ ಆಗ್ಬಿಡುತ್ತೆ. ಬಟ್ ಆಮೇಲೆ ಆಮೇಲೆ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿಕೊಂಡೆ, ಸಿನಿಮಾ ಕಡೆ ಕಾನ್ಸಂಟ್ರೇಟ್ ಮಾಡಲೇಬೇಕು ಅಂದರೆ ಆಫರ್ಸ್ ಬರ್ತಾ ಇದ್ದಿದ್ರಿಂದ, ಬರ್ದೇ ಇದ್ದಿದ್ರೆ ನಾನು ಇಲ್ಲೇ ಓ ಇರ್ಬೋದಪ್ಪ ಅಂದ್ಕೊಂಡು ಬರ್ತಾ ಇದ್ದಿದ್ರಿಂದ 50-50 ಮಾಡಿದೆ. ಓ ಇದು ಇಲ್ಲ ಮಾಡಬೇಕು, ಇದು ಎವ್ರಿ ಮಂತ್ ಆದಾಯಕ್ಕೋಸ್ಕರ ಸೀರಿಯಲ್ ಒಂದು ಮಾಡಬೇಕು, ಇನ್ನೊಂದು ಸಿನಿಮಾಗಳು ನಮ್ಮ ಒಂದು ಪ್ರೊಫೆಷನ್, ಅದು ಅದೊಂದು ಇದು ಅಲ್ವಾ ಬೆಳೆದು ಬಂದಿದ್ದು ಒಂದು ದಾರಿ, ಅದನ್ನು ನಾವು ಬಿಡೋಂಗಿಲ್ಲ ಅಂತ ಆಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದೆ. ಫಸ್ಟ್ ತುಂಬಾ ಮಿಸ್ ಆಯ್ತು, ಆಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ. ಎಷ್ಟು ಸೀರಿಯಲ್ ಮಾಡಿದ್ರೆ ಇವಾಗ ಇಲ್ಲಿವರೆಗೂ? ಓ ಮೇ ಬಿ 40-50 ಸೀರಿಯಲ್ಸ್, ಎಪಿಸೋಡ್ಸ್ ಲೆಕ್ಕ ಇಲ್ಲ ಸೀರಿಯಲ್ಸ್. ದೂರದರ್ಶನದಿಂದ ಸಿಎನ್ ಸೀತಾರಾಮ ಕೂಡ ನಮ್ಮ ಗೆಸ್ಟ್ ಅಪಿಯರೆನ್ಸ್ ಬಂದಿದೆ ನಿಮ್ಮ ನಮ್ಮ. ಹೌದೌದು, ನೀವು ಸೀರಿಯಲ್ ಅಲ್ಲಿ ಮಾಡಿದಂತ ಪಾತ್ರಗಳಲ್ಲಿ ನಿಮಗೆ ತುಂಬಾ ಇಷ್ಟವಾದಂತ ಪಾತ್ರ ಯಾವುದು? ತುಂಬಾ ಇಷ್ಟವಾದ ಹೆಸರು ತಂದ್ಕೊಟ್ಟಿದ್ದು ಬಂಗಾರ. ಬಂಗಾರ ಅದರಲ್ಲಿ ಕೂಡ ಶ್ರೀನಾಥ್ ಅವರು ನೀವೇ ಪೇರ್. ಹೌದು, ತುಂಬಾ ಫೇಮಸ್ ಆಗಿತ್ತು ಪೇರ್, ಹಂಗೆ ಕಂಟಿನ್ಯೂ ಆಯ್ತು. ಸಿನಿಮಾಗಳಲ್ಲೂ ಮಾಡಿದ್ವಿ, ಜೊತೆಗೆ ಸೀರಿಯಲ್ ಒಂದು ಅದೊಂಥರ ಅಪ್ಲಿಫ್ಟ್ ಮಾಡ್ಬಿಡ್ತ ನಮ್ಮಿಬ್ಬರ ಪೇರ್ನ ತುಂಬಾ ಅಂತ. ಅದಾದ್ಮೇಲೆ ಅಕ್ಕನು ಜೊತೆಗೆ ಮಾಡಿದ್ವಿ, ಸೀರಿಯಲ್ ಸಿನಿಮಾಗಳು ಮಾಡಿದ್ವಿ. ಬಟ್ ಅಕ್ಕ ಡೈಲಿ ನೋಡ್ತಾರಲ್ಲ ಜನ, ಅವ್ರ ಮನೆಗೆ ಬಂದ್ಬಿಟ್ಟು ನಾವು ಹೋಗ್ತಿವಲ್ಲ ಅದು ಮನ್ಸಿಗೆ ಹತ್ರ ಆಗ್ಬಿಡ್ತೀವಿ. ನಾವು ಮನಸ್ಸೊಳಗಡೆ ಹೋಗ್ಬಿಡ್ದು, ಮನೆ ಅಲ್ಲ ಮನಸ್ಸೊಳಗಡೆ ಹೋಗ್ಬಿಟ್ಟು ಮಾಡ್ತಿರಲ್ವಾ ಅಲ್ಲಿವರೆಗೂ ಇವ್ರು ಯಾರು ನಮ್ಮ ಕನ್ಫ್ಯೂಷನ್ ಇರ್ತಾರೆ ಹತ್ರದವರು ಅಂತ. ಈಗ ಇವ್ರು ಕೇಳ್ದಂಗೆ ಯಾವ ಸೀರಿಯಲ್ ಅಲ್ಲಿ ನಿಮ್ಮ ಪಾತ್ರ ನಿಮ್ಗೆ ತುಂಬಾ ತೃಪ್ತಿ ಕೊಡ್ತು, ಖುಷಿ ಕೊಡ್ತು? ಆಕ್ಚುಲಿ ನಾನು ಸಿನಿಮಾಗಳಲ್ಲಿ ಮಾಡದೇ ಇರೋ ಸೀನ್ಗಳೆಲ್ಲ ಸೀರಿಯಲಲ್ಲಿ ಮಾಡಿದೆ ಅಂದರೆ ಅಷ್ಟೊಂದು ಇಂಪ್ರೆಸಿವ್ ಆಗೋ ಸೀನ್ಗಳು, ತುಂಬ ಡ್ರಾಮ್ಯಾಟಿಕ್ ಸೀನ್ಗಳು, ಫ್ಯಾಮಿಲಿ ತುಂಬ ಅದೆಲ್ಲ ಇಲ್ಲ, ನೆಗೆಟಿವ್ ಜಾಸ್ತಿ ಇಲ್ಲ. ಹೌದು, ಏನು ಟು ಪೀಸ್ ಕಿ ಪೀಸ್ ಇಲ್ಲ ಇಲ್ಲ ಸೀರಿಯಲ್ ಯೋಚನೆ ಮಾಡೋದು ಸಾಧ್ಯನೇ ಇಲ್ಲ. ನನ್ನ ಸೀನ್ಗಳು ತುಂಬ ಡೆಪ್ತ್ ಇರೋ ಎಮೋಷನ್ಸು, ಫ್ಯಾಮಿಲಿ ಡ್ರಾಮಾ ಸೀನ್ಗಳೆಲ್ಲ ಸೀರಿಯಲಲ್ಲೇ ನಾನು ಎಂಜಾಯ್ ಮಾಡಿದೆ. ಅದೆಲ್ಲ ನಂಗೆ ಸಿಕ್ಕಲಿಲ್ಲ ಪಾತ್ರಗಳು ಸಿನಿಮಾದಲ್ಲಿ. ಬಟ್ ಸಿನಿಮಾ ಅಂತೂ ಬಿಸಿ ಇದ್ದೆ, ಯಾವ ಮಾಡ್ತಾನೆ ಇದೆಲ್ಲ ಅದು ಒಂದಲ್ಲ ಒಂದು ಮಾಡ್ತಾನೆ ಇದ್ದೆ. ಸೀರಿಯಲ್ಗಳು ಬಾಲಾಜಿ ಟೆಲಿ ಫಿಲ್ಮ್ಸಲ್ಲಿ ಮಾಡಿದ್ದೆ ಒಂದೆರಡು ಸೀರಿಯಲ್ಲು, ಕುಂಕುಮ ಭಾಗ್ಯ ಕವಲು ದಾರಿ ಅಂತ ಒಳ್ಳೊಳ್ಳೆ ಸೀರಿಯಲ್, ಸಾವಿರ ಸಾವಿರ ಎಪಿಸೋಡ್. ಹೌದೌದು, ಐದೈದು ವರ್ಷ ಮಾಡ್ತು ಅದೊಂದು. ಇದು ತುಂಬ ಒಳ್ಳೊಳ್ಳೆ ಸೀನ್ಗಳು, ಪಾತ್ರನೂ ಅಷ್ಟೇ ಮೇನ್ ಲೀಡೆಲ್ಲ ಇತ್ತು. ಅದಾದಮೇಲೆ ಅದೇ ಮನೆತನ ಅಂತೂ ತುಂಬಾನೇ, ಅದು ತುಂಬ ಒಳ್ಳೆ ನಮ್ಮ ಮಾನಸ ಸರೋವರ ನನಗೆ ಹೆಂಗೋ ಮನೆತನ ಹಂಗೇನೆ ಸೀರಿಯಲ್. ಇದರಲ್ಲಿ ಎರಡು ಮಾಮ, ಎರಡು ಮಾಮನೇ ಕರೆಕ್ಟ್, ಅದೊಂದು ತುಂಬ ಇಷ್ಟವಾದ. ರೀಸೆಂಟ್ ಆಗಿ ಬಂಗಾರ ಅಕ್ಕ ಕೂಡ ತುಂಬ ಒಳ್ಳೆ ಅತ್ತೆ ಸೊಸೆ ಇದು. ಅದರಲ್ಲಿ ಸೌತಿಗೂ ಇದಕ್ಕೂ ತುಂಬಾ ಜನ ಇಷ್ಟಪಟ್ರು. ಆಕ್ಚುಲಿ ಸೌತಿ ಅಂದ್ರೆ ಬಂಗಾರದಲ್ಲಿ ಎಲ್ಲಾರ್ಗೂ ಇದ್ ಮಾಡ್ತಾರೆ, ಜಗಳ ಇರ್ತೆ. ಅಕ್ಕ ತಂಗಿರ್ಗಿಂತ ಒಳ ಹುಟ್ಟಿದವ್ರಿಗಿಂತ ಹೆಚ್ಚು ನೋಡ್ಕೋತೀನಲ್ಲ ಸೌತಿನ. ಅದು ಆ ಒಂದು ಇದು ಅಂಶ ತುಂಬಾ ಜನಕ್ಕೆ ಇಷ್ಟ ಆಯ್ತು. ಗಂಡಸರು ಬಂದ ಹೇಳ ಅವ್ರಿಗೆ ಎರಡೆರಡು ಹೇಳ್ತೀರಿ ಅನ್ನೋ ಒಂದು ಇದು. ಅವರು ಈತ ನಿಮ್ ತರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಮೇಡಮ್ ಅಂತ ಕೆಲವರು ಹಂಗ ಬಂದು ನಿಜವಾಗ್ಲೂ ಹೇಳಿದಾರೆ. ಆಮೇಲೆ ನಿಮ್ಮ ಸೀರಿಯಲ್ 9 ಗಂಟೆಗೆ ನಮ್ಗೆ ಊಟ ಹಾಕಲ್ಲ, ನಮ್ಗೆ ಸೀರಿಯಲ್ ನೋಡ್ತಾ ಕೂತ್ಬಿಡ್ತಾರೆ, ಇದೆಲ್ಲ ಸಿಕ್ಕಿದಾಗೆಲ್ಲ ಕಂಪ್ಲೇಂಟ್. ಮಾಮೂಲಿ ಪ್ರೀತಿ, ಹೌದು, ಖುಷಿ ಕೊಡುತ್ತೆ ಅದಲ್ವಾ, ತುಂಬಾನೇ ಖುಷಿ ಕೊಡುತ್ತೆ. ನೀವು ಸಿನಿಮಾ ಸೀರಿಯಲ್ ಇದರಲ್ಲೆಲ್ಲ ಬಿಸಿ ಆಗಿದ್ದೀರಾ, ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲಿ ಯಾವ್ದಾದ್ರು ಮಾಡಿದ್ದು ಉಂಟಾ? ಇಲ್ಲ, ಮಾಡ್ಲೇ ಇಲ್ಲ. ಬರ್ಲಿಲ್ವಾ? ಬಂತು ಕೆಲವೆಲ್ಲ. ಅದಾದ್ಮೇಲೆ ಹೌದು ಮೊದಲ ಅಲ್ಲ, ಫಸ್ಟ್ ಮಾನಸರವ್ರು ಮಾಡಿದಾಗ್ಲೇ ತೆಲುಗು ಆಫರ್ ಬಂತು, ಅಮಾಯಕ ಚಕ್ರವರ್ತಿ ಅಂತ. ಆ ಪಿಕ್ಚರ್ ನಮ್ಮಅಮ್ಮ ವಿಜಯವಾಡ ಅಷ್ಟಿ ಕುಡುಗಿ ಬೇಡ ಕಳ್ಸಲ್ಲ ಅಂದ್ಬಿಟ್ರು. ಅದು ವಿಜಯಶಾಂತಿ ಎಂಟ್ರಿ ಆ ಪಿಕ್ಚರ್ ಅಲ್ಲಿ ಎಂಟ್ರಿ.
ಅಮಾಯಕ ಚಕ್ರವರ್ತಿ ಸೇಮ್ ನನ್ನ ಡ್ರೆಸ್ಸೇ ಅಲ್ಲಿ ಯೂಸ್ ಮಾಡಿರೋದು ಅವರು ತರಿಸ್ಬಿಟ್ಟು ಅಂದ್ರೆ ಮಾನಸ ಸರೋವರ ರೀಮೇಕ್ ಮಾಡಿದ್ರ ರೀಮೇಕ್ ಮಾಡಿದ್ರು ಚಂದ್ರಮೋಹನ್ ಮಾಡಿದ್ರು ತೆಲುಗು ನಲ್ಲಿ ವಿಜಯ್ ಶಾಂತಿ ನನ್ನ ಪಾತ್ರ ಮಾಡಿದ್ರು ಇಲ್ಲ ಅಂದ್ರೆ ನೀವೇ ಆ ಪಾತ್ರ ಮಾಡಿರ್ತಿದ್ದೆ ಖಂಡಿತ ಅದು ಮಿಸ್ ಆಗೋಯ್ತು ತೆಲುಗುನು ಮಿಸ್ ಆಯ್ತು ಅದಾದ್ಮೇಲೆ ಕೆಲವು ರಾಘವೇಂದ್ರ ರಾವ್ ಅವ್ರದ್ದು ಬಾಬಿ ಅಂತ ಒಂದು ಸಿನಿಮಾ ಮಾಡಿದ್ರು ಮಹೇಶ್ ಬಾಬುದು ತುಂಬಾ ಒಳ್ಳೆಯದು ಅದು ಮಂಜುನಾಥ ಮಾಡಕ್ಕೆ ಬಂದಾಗ ಹೇಳಿದ್ರು ಇಂಥ ಇಷ್ಟು ಚೆನ್ನಾಗಿ ತೆಲುಗು ಮಾತಾಡ್ತೀಯ ನೀನು ಯಾಕೆ ಇಲ್ಲಿದ್ದೀರಾ ಬನ್ನಿ ಅಲ್ಲಿಗೆ ಅಂಥೇಳಿ ಎರಡು ಮೂರು ಸಿನಿಮಾ ಆಫರ್ ಕಳಿಸಿದ್ರು ನನಗೆ ಆಗಿನ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಚಿಕ್ಕವರಾಗಿದ್ದರು ಔಟ್ ಆಫ್ ಸ್ಟೇಷನ್ ಹೋಗೋ ಒಂದು ಪರಿಸ್ಥಿತಿ ಆಗಲಿಲ್ಲ ಸ್ಕೂಲ್ಗೆ ಇದು ಆಗಲಿಲ್ಲ ಅದೂ ಆಫರ್ಸು ಅಲ್ಲೇ ಮಿಸ್ ಆಯಿತು ಆಮೇಲೆ ಕನ್ನಡ ಕನ್ನಡ ಅಂದ್ಕೊಂಡೇ ಇದ್ದವಳು ಆಮೇಲೆ ಸಾಕಷ್ಟು ಕೆಲಸ ಇಲ್ಲೇ ಇತ್ತು ನನಗೆ ಮಾಡ್ತಾ ಇದ್ದೆ ಕಂಟಿನ್ಯೂಸ್ ಆಗಿ ವರ್ಕ್ ಲೋಡ್ ಇದ್ದಿದ್ರಿಂದ ಇದ್ದೀನಿ ಇವಾಗ್ಲೂ ದೇವ್ರ ದಯ ಅಷ್ಟೇ ಒಟ್ಟಲ್ಲಿ ನಾವು ಪದ್ಮಾ ವಸಂತಿಗೆ ಒಂದು ಹೊಸ ಹೆಸರು ಕೊಡ್ಬೋದು ಒಂದು ಬಿರುದು ಕೊಡ್ಬೋದು ಅಯ್ಯೋ ನಂಗತ್ತು ನಿಜವಲ್ಲ ನಾನು ಯಾತಕ್ಕೆ ತಮಾಷೆಯಾಗಿ ಮಾಡ್ತಿರೋದು ಬಟ್ ಇದ್ರ ಹಿಂದೆ ಇರೋಂತ ಒಂದೇನಂದ್ರೆ ಕಲಾವಿದರಿಗೆ ಅವಕಾಶ ಸಿಗೋದು ಬಹಳ ಕಷ್ಟ ಸಿಕ್ಕ ಮೇಲೆ ಅದು ಮಿಸ್ ಆಗತ್ತಲ್ಲ ಜಡ ಕಟ್ಟಿದ ಮರ ನೀವು ನಟಿಯಾಗಿ ಸಾಕಷ್ಟು ದುಡ್ದಿದ್ದೀರಾ ಸಾಕಷ್ಟು ಹೆಸರು ಮಾಡಿದ್ದೀರಾ ಈಗ ಮಗ ಕೂಡ ಸಿನಿಮಾ ಇಂಡಸ್ಟ್ರಿ ಇದ್ದಾನೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೆಲಸ ಮಾಡ್ತಿದ್ದಾನೆ ಸೊ ಮುಂದೆ ಏನಾದ್ರು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಮಗನ್ನ ಲಾಂಚ್ ಮಾಡೋದು ಅಥವಾ ಆ ಥರದ ಏನಾದ್ರು ಐಡಿಯಾಗಳಿದೆಯಾ ಇಲ್ಲಪ್ಪ ಇಲ್ಲಪ್ಪ ಅದನ್ನ ಇಟ್ಕೊಂಡಿಲ್ಲ ಬೇಡಪ್ಪ ನಮಗೆ ಸಾವಾಸನೆ ಬೇಡ ಅವನ ಮಗ ಅವನ ಎಬಿಲಿಟಿ ಅವನ ಇದರಿಂದ ಅವನ ಏನು ಬರ್ತಾನೋ ಅವನ ಹಣೆಬರ ಅವನದು ಇದು ಅದೃಷ್ಟ ಅಷ್ಟೇ ವರ್ಕ್ ಹಾರ್ಡ್ ವರ್ಕ್ ಅಂತೂ ಮಾಡ್ತಾನೆ ಇಂಟ್ರೆಸ್ಟ್ ಅಂತೂ ಇದೆ ಅವನಿಗೆ ಸಿನಿಮಾ ಬಿಡು ಬೇಡ ಬೇರೆ ಕೆಲಸ ಯಾವತ್ತೂ ಕೈ ಬಿಡೋದಿಲ್ಲ ಒಂದು ಇವಾಗ ನಮ್ಗಳಿಗೆಲ್ಲ ಹೆಂಗ್ ಒಂದೊಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಒಂದೊಂದು ಜಾಗನ ಹಾಗೆ ಮಗನಿಗೂ ಒಂದು ಕನ್ನಡಿಗರು ಒಂದು ಪ್ರೀತಿಯಿಂದ ಕೊಟ್ಟೆ ಕೊಡ್ತಾರೆ ಓಂ ಪ್ರಕಾಶ್ ಅವರು ಹೇಳಿದ್ದಾರೆ ಇಲ್ಲಮ್ಮ ಮಾಡ್ಲಿ ಚೆನ್ನಾಗಿ ಮಾಡ್ತಾನೆ ಅಂತೆಲ್ಲ ಅವರು ಧೈರ್ಯ ಕೊಟ್ಟಿದ್ದಾರೆ ಅದರಿಂದ ಆಗ್ಲಿ ನೋಡೋಣ ಇನ್ನು ಸ್ವಲ್ಪ ದಿನ ನೋಡೋಣ ಅಂತ ಬೇರೆ ಕೆಲಸ ಹುಡುಕು ಅಂತ ಹೇಳ್ತಾನೆ ಇದ್ದೀನಿ ಕೆಲಸ ಮಾಡ್ತಿದ್ದ ಕೆಲಸ ಬಿಟ್ಟು ಬಂದ 22,000 ಸಂಬಳ ಬರ್ತಾ ಇತ್ತು ಅದನ್ನು ಬಿಟ್ಟು ಸಿನಿಮಾಗೆ ಬರ್ತೀನಿ ಅಂಥೇಳಿ ಡೈರೆಕ್ಷನ್ ಬಂದು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ದೆ ನೋಡೋಣ ಇನ್ನೊಂದು ವರ್ಷ ಕಾಯ್ತೀನಪ್ಪ ಆಮೇಲೆ ಅಷ್ಟೇ ನಿಂಗೆ ಸಿನಿಮಾ ಆಮೇಲೆ ಸಿನಿಮಾ ಮಾಡ್ತೀನಿ ನಾನು ಹುಡುಗಿನ ಕೊಡಲ್ಲ ಕಣೋ ಅಂದ ಮದ್ವೆಗೆ ನಿಮ್ಗೆ ಹುಡುಗಿನ ಕೇಳಲ್ವಾ ಏನು 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 ಕೆಲಸ ಮಾಡ್ತಿಲ್ಲ ನೋಡ್ರಿ ನಿಮ್ ಕರ್ಕೊಂಡೋಗಿ ನಿಮ್ ಸಿನಿಮಾಗ್ ಸೇರಿಸ್ಕೊಳ್ರಿ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಮಾತುಕತೆ ಮಾಡ್ತಾ ಇದಾರೆ ಪದ್ಮಾ ವಸಂತಿ ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದಾರೆ ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ ಇಡ್ಲಿ ವಡೆ ಕರೆಕ್ಟ್ ಕರೆಕ್ಟ್ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಸಿನಿಮಾದಲ್ಲಿ ಒಂದ್ಸಲಿ ಇಡ್ಲಿ ವಡೆ ತಿನ್ಬಿಟ್ರೆ ಅದು ಒಂಥರ ಅಡಿಕ್ಷನ್ ಶುರು ಆಗುತ್ತೆ ತಿಂತಾನೆ ಇರಬೇಕು ಅನ್ಸ್ತಾರೆ ಆಕ್ಚುಲಿ ನಾನು ಮೇಕಪ್ ರಕ್ತದಲ್ಲಿ ಇಳೋದು ಅಂತ ಹೇಳಿದ್ರಲ್ಲ ಅದು ನನಗೆ ಹೇಳಿದ್ದು ಯಾರು ಗೊತ್ತಾ ಪುಟ್ಟಣ್ಣ ಕಣ್ಗಲ್ ಅವರು ಪುಟ್ಟಣ ಕಣ್ಗಲ್ ಅವರು ನಾನು ನಮ್ಮ ಕಾಲೇಜ್ಗೆ ಬಂದಿದ್ರು ಅಂತ ಹೇಳಿದ್ರೆ ಅವ್ರ ಭಾಷಣದಲ್ಲಿ ಹೇಳಿದ್ರು ಅವರು ಮೇಕಪ್ ಅನ್ನೋದಿಯಲ್ಲ ಇದು ಒಂದ್ಸಲಿ ಹಾಕೊಂಡ್ಬಿಟ್ರೆ ಅದು ಪೋರ್ಸ್ ಇಂದ ರಕ್ತ ಕೊಬಿಡುತ್ತೆ ಅದಾದ್ಮೇಲೆ ಅದು ನಿಜವಾಗ್ಲೂ ಅದು ಬೇಕು 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 ಅನ್ನೋ ತರ ರಕ್ತ ಸೊ ಒಂದ್ಸಲಿ ನೀವು ನಟನೆ ಮಾಡಕ್ ಶುರು ಮಾಡಿಬಿಟ್ರೆ ರಂಗಭೂಮಿಯಲ್ಲಾಗ್ಬೋದು ಸಿನಿಮಾದಲ್ಲಾಗ್ಬೋದು ಮತ್ತೆ ಮಾಡಬೇಕು ಮತ್ತೆ ಮೇಕಪ್ ಹಚ್ಕೋಬೇಕು ಅನ್ನೋದು ಶುರು ಆಗುತ್ತೆ ನೀನು ಇವತ್ತು ನಿಮ್ಮ ಹೆಡ್ ಮಾಸ್ಟರ್ ನಿಮ್ಮ ಪ್ರಿನ್ಸಿಪಲ್ ಬೇಡ ಅಂತ ಹೇಳಿದ್ದಾರೆ ಬಟ್ ನೀನು ಬಿಡಬೇಡ ಕಲಾವಿದನಾಗಿ ಇಂಟ್ಯೂಷನ್ ಇದೆ ಅಂತ ಹೇಳಿದ್ರು ಪುಟ್ಟಣ್ಣವ್ರಿಗೆ ಇಂಟ್ಯೂಷನ್ ಫ್ಯೂಚರ್ ಇಂಟ್ಯೂಷನ್ ಒಂಥರ ನೋಡಿದ ತಕ್ಷಣ ಇಲ್ಲಾಂದಿದೆ ನೋಡಿ ಒಂದೇ ಒಂದು ಸಿನಿಮಾ ನನ್ನ 32 ನಡ್ಸ್ಕೊಂಡು ಬಂದಿದೆ ಅಂದ್ರೆ 32 ಆಯ್ತು ಇವತ್ತಿಗೂ ಜನ ಮರೆಯಲ್ಲ 3 ನೋಡ್ತಾನೆ ಇದ್ದಾರೆ ರೀಸೆಂಟ್ ಅವರು ಟಿವಿ ನಲ್ಲಿ ಬಂದ್ರೆ ಮೇಡಮ್ ಮನಸರ ನೋಡಿದ್ ಎಂತ ಪಿಕ್ಚರು ಅಂತ ಯಂಗ್ಸ್ಟರ್ಸ್ ದೊಡ್ಡವರೇ ಅಲ್ಲ ಯಂಗ್ಸ್ಟರ್ಸ್ ಕೂಡ ಅಂದ್ರೆ ನೋಡ್ತಾ ಇದ್ದಾರೆ 3 ನೋಡ್ತಾ ಇದ್ದಾರೆ ನಮ್ಮನ್ನ ಒಂಥರ ಒಂದ್ ಸಿನಿಮಾ ಜೀವಂತ ಮಾಡ್ಬಿಟ್ಟು ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ಈಗಿನ ಕಲಾವಿದರಿಗೆ ತುಂಬಾ ಮೋಟಿವೇಟ್ ಮಾಡತ್ತೆ ಹೆಂಗೆ ಇಂಡಸ್ಟ್ರಿಗೆ
ಡಿಸಪಾಯಿಂಟ್ಮೆಂಟ್ಸ್ ನ ಹೆಂಗ್ ಫೇಸ್ ಮಾಡೋದು, ಫೇಸ್ ಮಾಡಿ ಅದ್ ಹೆಂಗ್ ಹೊರಗೆ ಬರೋದು, ಅದನ್ನ ಮೆಟ್ಟಿ ನಿಲ್ಲೋದು ಹೇಗೆ ಅನ್ನೋದನ್ನ. ಅಲ್ಲ ಅದು ತಮ್ಗೊಬ್ಬರಿಗೆ ಅಲ್ಲ ಎಲ್ಲರಿಗೂ ಕೂಡ ಇದು ಸಹಜ ಅನ್ನೋದು. ಈಗ ಹೊಸದಾಗಿ ಇಲ್ಲಿ ಹೊಸದಾಗಿ ಕಲಾವಿದರು ಅವ್ರಿಗೂ ಒಂದು ಒಂದು ಪಾಠ. ಕರೆಕ್ಟ್ ಕರೆಕ್ಟ್. ಸೊ ಅಂದ್ರೆ ಎಲ್ಲರ ಅನುಭವ ಅವ್ರಿಗೆ ಒಂದು ಒಳ್ಳೆ ಪಾಠ, ಒಂದು ಟೇಕ್ ಲೈಫ್ ಆಸ್ ಇಟ್ ಕಮ್ಸ್ ಅಷ್ಟೇ. ನುಗ್ತಾರೆ ಬಂದಂಗೆ ನೋಡ್ತಾರೆ ಅಷ್ಟೇ ಅಷ್ಟೇ. ಫ್ಯಾಂಟಾಸ್ಟಿಕ್. ಹೌದು, ನೀರ್ ತರ ನುಗ್ಗೊಂಡು ಅಷ್ಟೇ ಅಷ್ಟೇ ಹರ್ಕೊಂಡು ಹೋಗ್ತಾ ಇರ್ಬೇಕು. ಫ್ಯಾಂಟಾಸ್ಟಿಕ್. ಸೊ ಮಿಸ್ಸಿಂಗ್ ಸ್ಟಾರ್ ಅವರು ನಮ್ಮ ಜೊತೆ ಇಡೀ ವಾರ ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಾಸಂತಿ ಅವರೇ. ಇಟ್ ಈಸ್ ಬಿನ್ ಎ ಗ್ರೇಟ್ ಪ್ಲೆಷರ್. ಎಲ್ಲದಕ್ಕಿಂತ ಏನಂದ್ರೆ ಒಂದು ವಾರ ನಿಮ್ಮ ಶೂಟಿಂಗ್ಗಳ ಮಧ್ಯೆ ಈ ಕಡೆ ಟೆಲಿವಿಷನ್, ಈ ಕಡೆ ಸಿನಿಮಾ ಇದೆಲ್ಲದರ ಮಧ್ಯೆ ಬಿಡುವು ಮಾಡಿಕೊಂಡು ನಮಗೋಸ್ಕರ ಪ್ರತಿದಿನ ಸ್ಟುಡಿಯೋಗೆ ಬಂದಿದ್ದಾರಲ್ಲ, ನಿಜವಾಗ್ಲೂ ವಿ ಆರ್ ವೆರಿ ಆನರ್ಡ್. ಥ್ಯಾಂಕ್ ಯು ವೆರಿ ಮಚ್. ಈ ಪ್ರೀತಿ ಹಿಂಗೆ ಇರಲಿ. ಸೊ ಈಗ ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ, ಪಾನಿಪುರಿ ತಿನ್ಕೊಂಡು ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಗೀತಾ ಚಂದ್ರು. ಕೇಳ್ತಿದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್.